ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಬಿ ಅವರ ನೇತೃತ್ವದಲ್ಲಿ ಕೃಷ್ಣೆ ಒಡಲಿಗೆ ಹಾಗೂ ಗಂಗಾಮಾತೆಗೆ ದಸರಾ ಪ್ರಯುಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಕೃಷ್ಣಾ ನದಿಗೆ ಪ್ರತಿ ವರ್ಷದಂತೆ ವಿಜಯದಶಮಿದಂದು ಈ ವರ್ಷವೂ ಕೂಡ ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಬಿ ಅವರು ಗಂಗಾಮಾತೆಗೆ ಪೂಜೆ ಸಲ್ಲಿಸುವ ಮುಖಾಂತರ ವಿಜಯದಶಮಿಯನ್ನು ಆಚರಣೆ ಮಾಡಿದರು. ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದರು. ಈ ವರ್ಷ ಕೊರೋನಾ ಮಹಾಮಾರಿ ರೋಗ ಜಗತ್ತಿನಾದ್ಯಂತ ಹರಡಿದ್ದರಿಂದ ಈ ವರ್ಷ ಸಂಕ್ಷಿಪ್ತವಾಗಿ ಉತ್ತರ ಕರ್ನಾಟಕ ಜೀವನದಿಯಾದ ಕೃಷ್ಣಾ ನದಿಗೆ ಶ್ರೀ ಕೈಲಾಸನಾಥ ಸ್ವಾಮಿ ಅವರಿಂದ ಗಂಗಾಮಾತೆಗೆ ಪೂಜೆಯನ್ನು ಮಾಡಿದ್ದೇವೆ ಎಂದರು. ಹಾಗೂ ಜಗನ್ಮಾತೆ ಕೊರೋನಾ ಮಹಾಮಾರಿ ರೋಗವನ್ನು ಹೋಗಲಾಡಿಸಿ ಎಲ್ಲರಿಗೆ ನೆಮ್ಮದಿಯ ಬದುಕು ಸಾಗಿಸುವಂತೆ ಮಾಡಲಿ ಎಂದು ಹಾರೈಸುತ್ತೇವೆ ಎಂದರು. ಹಾಗೂ ಈ ವೇಳೆಯಲ್ಲಿ ನಾಡಿನ ಜನತೆಗೆ ಬನ್ನಿ ವಿನಿಮಯ ಮಾಡಿಕೊಂಡರು. ಜೀವನದಿ ಕೃಷ್ಣ ಮಾತೆಗೆ ಗಂಗಾ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ಈ ವರ್ಷ ಕೊರೋನಾ ಮಹಾಮಾರಿ ರೋಗ ಹಬ್ಬಿದ್ದರಿಂದ ಸಂಕ್ಷಿಪ್ತವಾಗಿ ಈಗಾಗಲೇ ಕಡ್ಲಿಗಾರ ಹುಣ್ಣಿಮೆ ದಿವಸ ನಾವು ಬಾಗಿನ ಅರ್ಪಣೆ ಮಾಡಿದ್ದೀವಿ ಕೃಷ್ಣ ಮಾತೆಗೆ. ಈ ವರ್ಷ ಸಂಕ್ಷಿಪ್ತವಾಗಿ ಈ ಒಂದು ಗಂಗಾ ಪೂಜೆಯನ್ನು ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಸ್ವಾಮೀಜಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಇಲ್ಲಿ ಊರಿನ ಪ್ರಮುಖರೆಲ್ಲ ಸೇರಿದ್ದೀವಿ ನಾವೆಲ್ಲ ಇಲ್ಲಿ. ಅದರ ಜೊತೆಗೆ ಪ್ರತಿ ವರ್ಷ ನಾವು ಬನ್ನಿ ಹಬ್ಬವನ್ನು ಕೂಡ ಇದೇ ಕೃಷ್ಣಾ ದಡದಲ್ಲಿಯೇ ಬನ್ನಿ ವಿನಿಮಯ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡ್ಕೊತ ಬಂದಿರತಕ್ಕಂಥದ್ದು. ಹೀಗಾಗಿ ನಾಡಿನ ಜನತೆಗೆ ಇವತ್ತು ಬರ್ತಕ್ಕಂಥ ದಿನದಲ್ಲಿ ಆ ದೇವತೆ ಜಗನ್ಮಾತೆ ದುರ್ಗಾಮಾತೆ ಚಾಮುಂಡೇಶ್ವರಿ ಎಲ್ಲಮ್ಮ ತಾಯಿ ಆ ಜಗನ್ಮಾತೆ ಈಗ ಬಂದಿರತಕ್ಕಂಥ ಕರೋನಾ ಮಹಾಮಾರಿಯನ್ನು ಹೋಗಲಾಡಿಸಿ ಆಗಿರತಕ್ಕಂಥ ಅತಿವೃಷ್ಟಿಯ ದುಃಖವನ್ನು ಹೋಗಲಾಡಿಸಿ ಎಲ್ಲರಿಗೆ ನೆಮ್ಮದಿಯ ಬದುಕನ್ನು ಕೊಡೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಹಾಗೂ ನಾಡಿನ ಜನತೆಗೆ ಬನ್ನಿ ಹಬ್ಬದ ವಿಜಯದಶಮಿಯ ಶುಭಾಶಯಗಳನ್ನು ಕೂಡ ಹೇಳಕ್ಕೆ ಬಯಸ್ತೀವಿ. ಯಾಕಂದರೆ ಇದೊಂದು ನಾಡ ಹಬ್ಬ, ಇಡೀ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ನಡೀತಕ್ಕಂಥ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನಡೀತಕ್ಕಂಥ ಒಂದು ದಸರಾ ಉತ್ಸವ ಜಗತ್ ಪ್ರಸಿದ್ಧವಾಗಿರತಕ್ಕಂಥದ್ದು. ಅದೇ ರೀತಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಕೂಡ ಮನೆ ಮನೆಯಲ್ಲೂ ಕೂಡ ಆ ದೇವತೆಯನ್ನು ಪೂಜಾ ಮಾಡಿ ಬನ್ನಿ ವಿತರಣೆ ಮಾಡಿ ಪ್ರತಿಯೊಬ್ಬರು ತಮ್ಮಲ್ಲಿ ಬಂದಿರತಕ್ಕಂಥ ದ್ವೇಷ ಇರ್ಬೋದು ವೈಮನಸ್ಸು ಇರ್ಬೋದು ಅವೆಲ್ಲವನ್ನು ಹೋಗಲಾಡಿಸಿ ಮತ್ತೆ ಸ್ನೇಹದಿಂದ ಬದುಕುವಂಥ ಒಂದು ವಾತಾವರಣವನ್ನು ಈ ಹಬ್ಬ ನಾಡಿಗೆ ಕೊಡ್ತಾ ಇದೆ. ಹೀಗಾಗಿ ಈ ಹಬ್ಬದಿಂದ ಮತ್ತೆ ನಾವೆಲ್ಲ ಕೂಡ ಹಿಂದಿನ ಜಾಡ್ಯವನ್ನು ಬಿಟ್ಟು ಹಿಂದಿನ ವೈಫಲ್ಯಗಳನ್ನು ಬಿಟ್ಟು ಮುಂದೆ ಮತ್ತೊಮ್ಮೆ ಜಯದ ಕಡೆ ಹೆಜ್ಜೆ ಇಡೋಣ. ಹಾಗೂ ನಾಡಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ದೇವಿ ಆಶೀರ್ವಾದ ಮಾಡಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ತಾರೆ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಇಂದು ದಸರಾ ಪ್ರಯುಕ್ತ ಶ್ರೀ ಆದಿಶಕ್ತಿ ದೇವಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದಲ್ಲಿ ಸತತ 32 ವರ್ಷಗಳಿಂದ ಶಶಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಆದಿಶಕ್ತಿ ಯುವಕ ಮಂಡಳಿ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಆದಿಶಕ್ತಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಎಂದು ಯುವಕ ಮಂಡಳಿ ಬಗ್ಗೆ ಚಂದ್ರಶೇಖರ್ ಗನ್ಕುಮಾರ್ ಅವರು ಮಾತನಾಡಿ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದಿಶಕ್ತಿಯ ವಿಶೇಷತೆಯಿಂದ ನಮ್ಮ ಕೋಲಾರ ಗ್ರಾಮ ತಾಲೂಕಾಗಿ ಮಾರ್ಪಟ್ಟಿದ್ದು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗಿದೆ. ಈ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಆದಿಶಕ್ತಿ ಉತ್ಸವವೇ ಕಾರಣ ಎಂದು ಈ ವರ್ಷ ಕೊರೋನಾ ಮಹಾಮಾರಿ ರೋಗ ಜಗತ್ತಿನಾದ್ಯಂತ ಹರಡಿದ್ದರಿಂದ ಆದರೂ ಕೂಡ ಸರ್ಕಾರದ ನಿಯಮದಂತೆ ಆದಿಶಕ್ತಿ ಯುವಕ ಮಂಡಳಿಯವರು ತುಂಬ ಅಚ್ಚುಕಟ್ಟಾಗಿ ಉತ್ಸವ ಆಚರಣೆ ಮಾಡಿದ್ದಾರೆ ಎಂದು ಹೇಳಿದರು. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದಿಶಕ್ತಿಯ ಯಾವ ನಿಯಮಗಳನ್ನು ಪಾಲಿಸಬೇಕಾಗಿತ್ತು ಎಲ್ಲ ಸಂಪ್ರದಾಯಗಳನ್ನು ನಿಯಮಬದ್ಧವಾಗಿ ಪಾಲಿಸಿದ್ದಾರೆ ಎಂದರು. ಒಟ್ಟಿನಲ್ಲಿ ಆದಿಶಕ್ತಿ ಯುವಕ ಮಂಡಳಿಗೆ ನಮ್ಮ ಕೋಲಾರ ಪಟ್ಟಣದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದರು. ಹಾಗೂ ಈ ಕೊರೋನಾ ಮಹಾಮಾರಿ ರೋಗವು ನಮ್ಮ ದೇಶ ಬಿಟ್ಟು ಬೇಗನೆ ಆದಿಶಕ್ತಿಯ ಕೃಪೆಯಿಂದ ತೊಲಗಲಿ ಎಂದರು. ಈ ಆದಿಶಕ್ತಿ ಉತ್ಸವದ ವಿಜೃಂಭಣೆಯ ಕಾರ್ಯದಲ್ಲಿ ಯುವಕ ಮಂಡಳಿಯ ಮುಖಂಡರಾದ ಜಿ ಎನ್ ಗಣೇಶ್ ಶೇಖರ್ ಬೆಳ್ಳುಬಿ ಹಾಗೂ ನಾಮದೇವ್ ಪವಾರ್ ಡಿ ಆರ್ ಕೊಟಾರಿ ಮಾಂತೆಯ ಹಿರೆಮೆಟ್ ಡೋಗ್ರಿ ಟಪ್ಕರ್ ಮೋನೀಶ್ ಪಡಿಗೆ ಹಾಗೂ ನೂರಾರು ಆದಿಶಕ್ತಿ ಭಕ್ತರು ಹಾಗೂ ಕಾರ್ಯಕರ್ತರು ಊದ್ನೂರಿನ ಮುಖಂಡರು ಪ್ರಮುಖರು